ಇಷ್ಟೊಂದು ಜನರೊಂದಿಗೆ ಇಂತಹ ಪ್ರಕ್ರಿಯೆ ಮಾಡೋಕೆ ಪ್ರಯತ್ನಿಸೋದು ಹುಚ್ಚುತನ. ಪ್ರಾಣಪ್ರತಿಷ್ಠೆ ಅನ್ನೋದು ದೈವಿಕ ಅಂತ ಕರೆಯಲ್ಪಡೋ ಆಸಕ್ತಿ, ಆ ಮೂಲವನ್ನ ಹಿಡಿದಿಡೋ ಪ್ರಯತ್ನ. ಅದು ಸಹಜವಾಗಿ ಜನರ ಗಮನವನ್ನ ಸೆಳೆದು ಒಂದು ಸಾಧ್ಯತೆಯನ್ನ ನಿರ್ಮಿಸುತ್ತೆ. ಕೇವಲ ಒಂದು ಅನುಭವಕ್ಕಲ್ಲ, ಜೀವನದ ವರ್ಧನೆ ಮತ್ತು ಸಶಕ್ತೀಕರಣಕ್ಕೆ. ಮಾನಸಿಕವಾಗಿ ಏನೋ ಅರ್ಥ ಆಗದೇ ಇದ್ರೂ ಏನೋ ಒಂದು ಆಗತ್ತೆ. ಯೋಗೇಶ್ವರ ಪ್ರತಿಷ್ಠಾಪನೆಯ ರೂಪದಲ್ಲಿ ನಾವೇನ್ ಮಾಡೋಕೆ ನೋಡ್ತಿದೀವ ಅಂದ್ರೆ, ನಿಮಗಿಂತ ಬೃಹತ್ತಾದ್ದೇನು, ನಿಮ್ಮ ಅಸ್ತಿತ್ವದ ಆಧಾರವಾದ್ದೇನು ಇದನ್ನ ನಡೆಸ್ತಿದೆ. ಈ ಬುದ್ಧಿಶಕ್ತಿ ಒಂದು ರೀತಿಯಲ್ಲಿ ನಿಮ್ಮೊಳಗೆ ಅಡಕವಾಗಿದೆ. ಈಗ ಪ್ರತಿಷ್ಠಾಪನೆ ಅಂದ್ರೆ ಆ ಶಕ್ತಿನ ಶಾಶ್ವತವಾದ ರೂಪದಲ್ಲಿ ಹಿಡಿದಿಡೋದು. ಈಗ ನಮ್ಮ ಹತ್ರ ಪಾದರಸ ಇದೆ. ಇದು ನೀರಿನ ನಿರ್ದಿಷ್ಟ ತೂಕಕ್ಕಿಂತ 14 ಪಟ್ಟು ಹೆಚ್ಚಿದೆ. ಅಂದ್ರೆ ನೀರಿಗಿಂತ 14 ಪಟ್ಟು ಹೆಚ್ಚು ಭಾರ ಮತ್ತು ದಪ್ಪನಾಗಿದೆ. ಶಿವಾಯ ನಾಗೇಶ್ವರಾಯ ನಾಗೇಶ್ವರಾಯ ನಮಃ. ಶಂಕರಾಯ ಭೂತೇಶ್ವರಾಯ ಶಿವ ಯೋಗೀಶ್ವರಾಯ ನಮಃ. ಇಷ್ಟೊಂದು ಜನರೊಂದಿಗೆ ಇಂತಹ ಪ್ರಕ್ರಿಯೆ ಮಾಡೋಕೆ ಪ್ರಯತ್ನಿಸೋದು ಉಚಿತನ, ಆದರೆ ನಿಮ್ಮನ್ನು ನಂಬ್ತೀನಿ. ನೀವಿಲ್ಲಿ ಕೇವಲ ವೀಕ್ಷಕರಾಗಿಲ್ಲ, ನೀವು ಈ ಪ್ರಕ್ರಿಯೆಯ ಭಾಗವಾಗಬೇಕು. ನೀವು ಅಕ್ಷರಶಃ ಗಮನವಿಟ್ಟು ಉಚ್ಚರಿಸ್ತಾ ನಿಮ್ಮ ಮುಂದೆ ಒಂದು ರೂಪವನ್ನು ಕಟ್ತಿದ್ದೀರಿ. ಇದೇನಂದ್ರೆ, ನಿಮ್ಮ ಕೈಗಳನ್ನು ಹೀಗೆ ಇಟ್ಕೊಂಡ್ರೆ ನಿಮ್ಮ ಆಜ್ಞಾದಿಂದ ಸರಿಸುಮಾರು 17-21 ಇಂಚುಗಳಲ್ಲಿ ನಿಮ್ಮ ಆಕಾಶ ತತ್ವ ಇರೋದು ಇಲ್ಲಿ. ಆಕಾಶ ತತ್ವದಲ್ಲಿ ಒಂದು ರೂಪವನ್ನು ಚಿತ್ರಿಸುತ್ತಿದ್ದೀರಿ. ನಿಧಾನವಾಗಿ ಅದು ತನ್ನನ್ನು ಅಭಿವ್ಯಕ್ತಿಗೊಳಿಸುತ್ತೆ. ಅದನ್ನು ಹಾಗೆ ಕಾಯ್ದುಕೊಳ್ಳಿ. ನಿಖರವಾಗಿ ಇಲ್ಲಿ ಅನ್ನೋಕೆ ಇದು ಕೇವಲ ಮಾನಸಿಕ ಪ್ರಯತ್ನ ಅಲ್ಲ, ಶಕ್ತಿಯ ನಿಟ್ಟಿನಲ್ಲಾಗೋ ಪ್ರಯತ್ನ. ಸಹಜವಾಗಿಯೇ ಕೇಂದ್ರಿತವಾಗಿ, ಸಹಜವಾಗಿಯೇ ಜನರ ಗಮನವನ್ನು ಸೆಳೆದು ಒಂದು ಸಾಧ್ಯತೆಯನ್ನು ನಿರ್ಮಿಸುತ್ತೆ. ಕೇವಲ ಒಂದು ಅನುಭವಕ್ಕಲ್ಲ, ಜೀವನದ ವರ್ಧನೆ ಮತ್ತು ಸಶಕ್ತೀಕರಣ. ಯೋಗ ಅಂದರೆ ಐಕ್ಯತೆ, ಯೋಗ ಅಂದರೆ ಪರಮ ಸಶಕ್ತೀಕರಣ ಅಂತಲೂ ಹೌದು. ನೀವು ಎಲ್ಲದರೊಂದಿಗೆ ಒಂದಾಗಿದ್ದರೆ ಅದು ಅತ್ಯದ್ಭುತ ಸಶಕ್ತೀಕರಣ.
ಈ ದಿನ ನನ್ನನ್ನು ಪೂರ್ತಿಯಾಗಿ ಬದಲಾಯಿಸಿದೆ. ಇಲ್ಲೇನಾಯಿತು ಅನ್ನೋದನ್ನು ಬಹುಶಃ ಮುಂದೊಂದು ದಿನ ವರ್ಣಿಸೋಕ್ಕೆ ಸಾಧ್ಯವಾಗಬಹುದು. ಸದ್ಯಕ್ಕೆ ಈ ರಹಸ್ಯ ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತು. ಸದ್ಗುರುಗಳನ್ನು ಪಡೆದು ನಿಜಕ್ಕೂ ಧನ್ಯನಾಗಿದ್ದೀನಿ. ಅವರಿರೋ ಈ ಕಾಲದಲ್ಲಿದ್ದು ಅವರು ಉಸಿರಾಡ್ತಿರೋ ಗಾಳಿನ ಉಸಿರಾಡ್ತಿದ್ದೀನಿ.